ಅದ್ದೂರಿಯಾಗಿ ಚಾಲನೆಗೊಂಡ ಪ್ರೇರಣ ಉತ್ಸವ ಜ್ಯೋತಿಬಾ ಪಲ್ಲಕ್ಕಿ ಮೆರವಣಿಗೆ ವಿವಿಧ ಜಾನಪದ ಕಲಾ ತಂಡಗಳ ಮೆರಗು. ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಪಟ್ಟಣದಲ್ಲಿ 4 ದಿನಗಳ ಕಾಲ ನಡೆಯಲಿರುವ ಪ್ರೇರಣ ಉತ್ಸವ ಶನಿವಾರ ಅದ್ದೂರಿಯಾಗಿ ಚಾಲನೆಗೊಂಡಿತ್ತು. ಜೊಲ್ಲೆ ಗ್ರೂಪ್ ಪ್ರೇರಣಾ ಶಕ್ತಿ ಜ್ಯೋತಿ ಪ್ರಸಾದ ಜೊಲ್ಲೆ ಜನ್ಮದಿನದ ನಿಮಿತ್ತ 4 ದಿನಗಳ ಕಾಲ ನಡೆಯಲಿರುವ ಪ್ರೇರಣಾ ಉತ್ಸವದ ಮೊದಲ ದಿನದಲ್ಲಿ ಜ್ಯೋತಿಬಾ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಆರಂಭವಾದ ಉತ್ಸವ ಯಕ್ಸಂಬ ಪಟ್ಟಣದಲ್ಲಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ಮಹಾದೇವ ಮಂದಿರ ಬಸವೃತ್ತದಿಂದ ನಣದಿ ಗ್ರಾಮದ ಜೊಲ್ಲೆ ಗ್ರೂಪ್ ಸಂಸ್ಥೆಯ ಶಿವಶಂಕರ ಜೊಲ್ಲೆ ಸಿಬಿಎಸ್ಸಿ ಶಾಲಾ ಆವರಣದಲ್ಲಿರುವ ಜ್ಯೋತಿರ್ಲಿಂಗ ಮಂದಿರದವರೆಗೆ ಉತ್ಸವದ ಭವ್ಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಮೆರವಣಿಗೆಯಲ್ಲಿ ಗೊಂಬೆ ಕುಣಿತ, ಕಥಕ್ಕಳಿ, ಮಹಿಳಾ ಡೊಳ್ಳು ಕುಣಿತ, ಹಗಲುವೇಷ, ಗೊಂಬೆ ಕುಣಿತ, ಹೆಜ್ಜೆ ಕುಣಿತ, ಝಾಂಝಪತಕ, ವಿವಿಧ ಗ್ರಾಮದ ನಂದಿಕೋಲುಗಳು, ಅಡ್ಡಪಲ್ಲಕ್ಕಿ, ಕುದುರೆ ಕುಣಿತ, ವೀರಗಾಸೆ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾಮೇಳಗಳು ಉತ್ಸವದ ಉದ್ಘಾಟನಾ ಮೆರವಣಿಗೆಗೆ ಮೆರಗು ತಂದವು. ಇದೇ ಸಂದರ್ಭದಲ್ಲಿ ನಡೆದ ಗಡಿಭಾಗದ ಆರಾಧ್ಯ ದೈವ ಶ್ರೀ ಜ್ಯೋತಿರ್ಲಿಂಗ ಮೂರ್ತಿಯು ಮೆರವಣಿಗೆಯಲ್ಲಿ ಯಕ್ಸಂಬ, ಸದಲಗ, ಯಾದ್ಯಾನವಾಡಿ, ಮಲಿಕವಾಡಿ, ನಣದಿವಾಡಿ ಸೇರಿದಂತೆ ಅನೇಕ ಗ್ರಾಮದ ನಂದಿಕೋಲುಗಳು ಭಾಗವಹಿಸಿದವು. ನಂದಿಕೋಲುಗಳ ಕುಣಿತ, ಮಹಿಳಾ ಡೊಳ್ಳು ಕುಣಿತ, ಹಗಲು ವೇಷಧಾರಿಗಳು ಜನಮನ ಸೆಳೆದರು. ಜ್ಯೋತಿಬಾ ದೇವರ ಮೂರ್ತಿಯ ಅಡ್ಡಪಲ್ಲಕ್ಕಿ ದರ್ಶನವನ್ನು ನೆರೆದ ಭಕ್ತರು ಪಡೆದುಕೊಂಡರು. ಗುಗ್ಗಳ ಉತ್ಸವದಲ್ಲಿ 100 ಜನರು ಪಾಲ್ಗೊಂಡಿದ್ರು. ನನದಿ ಕ್ಯಾಂಪಸ್ನಲ್ಲಿ ನಡೆದ ಪ್ರೇರಣಾ ಉತ್ಸವಕ್ಕೆ ಚಿಂಚಣಿಯ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ, ಹುಕ್ಕೇರಿ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಲ್ ಸ್ವಾಮೀಜಿ ಚಾಲನೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಲ್ಲಮಪ್ರಭು ಸ್ವಾಮೀಜಿ ಅವರು, ಕಲೆ, ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವ ಜೊಲ್ಲೆ ದಂಪತಿಗಳ ಕಾರ್ಯ ಮೆಚ್ಚುಗೆ ಪಡೆದಿದೆ. ಜೊಲ್ಲೆ ಅವರ ಹಿರಿಯ ಪುತ್ರ ಜ್ಯೋತಿ ಪ್ರಸಾದ ಪ್ರೇರಣೆಯಿಂದ ಜೊಲ್ಲೆ ಮನೆತನ ಗಡಿಭಾಗದಲ್ಲಿ ಸಾಮಾಜಿಕ ಮತ್ತು ಸಹಕಾರಿ ರಂಗದಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡಿದೆ. ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ ಕೀರ್ತಿ ಸಂಸದ ಅಣ್ಣ ಸಾಹೇಬ ಜೊಲ್ಲೆ ಅವರಿಗೆ ಸಲ್ಲುತ್ತದೆ ಎಂದರು. ಆ ರೀತಿಯಾಗಿರ್ತಕ್ಕಂಥ ಒಂದು ಆದರ್ಶವನ್ನು ನಮ್ಮ ಗಡಿ ಭಾಗದಲ್ಲಿದ್ದುಕೊಂಡು ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಂದರೆ ಜೊಲ್ಲೆ ಪರಿವಾರ ಅಂತಕ್ಕಂಥ ನಮ್ಮ ಜ್ಯೋತಿ ಪ್ರಸಾದ್ ಜೊಲ್ಲೆ. ನಿಮಗೆಲ್ಲ ಗೊತ್ತು, ಬಹುಶಃ ತಂದೆ ತಾಯಿಗಳ ಪ್ರೀತಿ, ಆ ಪ್ರೀತಿಯ ಫಲ. ನೀವು ಸಹ ಆತನನ್ನು ಬಹಳಷ್ಟು ಪ್ರೀತಿ ಮಾಡ್ತೀರಿ. ಜೊಲ್ಲೆಯವರು ಎಷ್ಟು ಜನ ಪರಿಚಯ ಇದ್ದೀರಿ, ಅವ್ರು ಕಡಕಲಾಟದ ಅವ್ರ ಅತ್ತೆ ಆಗ್ಬೇಕು ಅನ್ನಿಸ್ತದೆ. ಆಗಲೇ ನನಗೆ ಹೇಳಕತ್ತಿದ್ರು ವಿಶ್ವನಾಥ್ ಅಂತೆಯವರ ಧರ್ಮಪತ್ನಿ ಏನು ಹೇಳ್ತಿದ್ರು ಅಂತಂದರೆ, ಇವರ ನೋಡ್ರಿ ನಮ್ಮ ಕುದಂತಿದ್ದಂಗ ನಮ್ಮ ಜ್ಯೋತಿ ಪ್ರಸಾದ್ ಜೊಲ್ಲೆ ಹೇಳಕತ್ತಿದ್ರು ತಂದಿದ್ದಂಗ ಹೆಂಗ್ರಿ ಅಂತಕ್ಕಂಥದ್ದನ್ನು ಕೇಳಿದಾಗ, ಏನಿಲ್ಲರಿ ನಮ್ಮ ಮನೆಯಾಗ ಬಂದಂತಂದ್ರೆ ಯಾರ್ಯಾರು ಎಲ್ಲೆಲ್ಲಿರ್ತೀವಿ ಎಲ್ಲರನ್ನೂ ಭೇಟಿಯಾಗಿ ಹೋಗ್ತಾರೆ, ಮಾತು ಒಂದಿಲ್ಲ ಅನ್ನೋದಷ್ಟೇ. ಆದರೆ ಪ್ರೀತಿ ಮಾತ್ರ ಬಹಳಷ್ಟು ಅದ್ಭುತವಾಗಿದೆ ಅಂತಕ್ಕಂಥದ್ದನ್ನು ಬಳಗೊಳಿಸಿಕೊಟ್ರು. ಆ ನಿಟ್ಟಿನಲ್ಲಿ ಅಂತಹ ಮಗನನ್ನು ಇಟ್ಟುಕೊಂಡು ಚಲೋತ್ನಿಗೆ ಜೋಪಾನ ಮಾಡೋದು ಒಂದು ಭಾಗ, ಆದರೆ ಆ ಜೋಪಾನದ ಜೊತೆಯಲ್ಲಿ ನಾವು ಸ್ವಾಮಿಗಳಾಗಿರ್ತಕ್ಕಂಥವ್ರು ಬಹಳಷ್ಟು ಅಭಿಮಾನ ಪಡ್ತೇವೆ, ಸಂತೋಷ ಪಡ್ತೇವೆ. ಅಷ್ಟೇ ಅಲ್ಲ, ಇದನ್ನು ಯಾರು ತಮ್ಮ ಮನೆಯಲ್ಲಿ ಈ ಥರ ಮಕ್ಕಳಿದಾರ ಅವ್ರಿಗೆಲ್ಲ ಒಂದು ಆದರ್ಶ ಅಂತಕ್ಕಂಥದ್ದನ್ನು ನಾವು ಅನೇಕ ಕಡೆ ಹೇಳ್ತಕ್ಕಂಥದ್ದನ್ನು ನೋಡಿದ್ದೇವೆ. ನೋಡಿ ನಾನು ಹೇಳ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸ ನೋಡ್ರಿ. ಅವ್ರು ಹುಟ್ಟಪ್ಪ ಪ್ರೇರಣಾ ಉತ್ಸವ, ಯಾರಿಗೆ ಪ್ರೇರಣಾ? ಜೊಲ್ಲೆ ಕುಟುಂಬಕ್ಕೆ ಪ್ರೇರಣಾ ಅಲ್ಲಿದು ಬಹಳಷ್ಟು ಗಮನಿಸ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮುಜರಾಯಿ ಸಚಿವರಾದ ಶಶಿಕಲಾ ಜೊಲ್ಲೆ, ಸಂಸದರಾದ ಅಣ್ಣ ಸಾಹೇಬ ಜೊಲ್ಲೆ, ಜ್ಯೋತಿ ಪ್ರಸಾದ್ ಜೊಲ್ಲೆ, ಪ್ರಿಯಾ ಜೊಲ್ಲೆ, ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ, ಶ್ರೀ ಬೀರೇಶ್ವರ ಬ್ಯಾಂಕಿನ ಅಧ್ಯಕ್ಷ ಜಯಾನಂದ ಜಾಧವ, ಉಪಾಧ್ಯಕ್ಷ ಸಿದ್ದರಾಮ ಗಡದೆ, ಅಪ್ಪ ಸಾಹೇಬ ಜೊಲ್ಲೆ, ಕಲ್ಲಪ್ಪಣ್ಣ ಜಾಧವ್ ಮುಂತಾದವರಿದ್ದರು. ಇದೇ ಸಂದರ್ಭದಲ್ಲಿ ಉತ್ಸವ ಮಳಿಗೆಗಳನ್ನು, ಹಳೆ ವಸ್ತುಗಳ, ವಿಜ್ಞಾನ ವಸ್ತುಗಳ ಚಿತ್ರಕಲೆ ಪ್ರದರ್ಶನವನ್ನು ಬಸವಜ್ಯೋತಿ ರೈತ ಉತ್ಪಾದಕ ಸಂಸ್ಥೆಗಳ ಸಹಕಾರಿ ಸಂಘವನ್ನು ಸಹ ಉದ್ಘಾಟಿಸಿದರು. ಉತ್ಸವಕ್ಕೆ ಆಗಮಿಸಿದ ಎಲ್ಲ ಯಕ್ಸಂಬ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗಡಿಭಾಗದ ಸಾವಿರಾರು ಜನರು, ಸ್ಪರ್ಧಾಳುಗಳು, ಆಡಳಿತ ಮಂಡಳಿ ಸದಸ್ಯರು, ಜೊಲ್ಲೆ ಉದ್ಯೋಗ ಸಮೂಹದ ಸಿಬ್ಬಂದಿ ವರ್ಗ, ವಿವಿಧ ಅಂಗಸಂಸ್ಥೆಯ ಮುಖ್ಯಸ್ಥರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಗಳ ಜಯ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ಜಯ ಮಂಗಳ
ಕೊಡ್ತೀವಿ.